ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಕೈಗೊಂಡ ನಿರ್ಧಾರಗಳಿಗೆ ಶಿವಮೊಗ್ಗ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಎಪಿಎಂಸಿ ಸಗಟು ತರಕಾರಿ ಮಾರಾಟಗಾರರ ಸಂಘ ಬೆಂಬಲ ಸೂಚಿಸಿದೆ। ಎಪಿಎಂಸಿಯಲ್ಲಿ ಹೋಲ್ಸೇಲ್ ಮಾರಾಟ ಮಾತ್ರ ನಡೆಯುವಂತದ್ದು। ಚಿಲ್ಲರೆ ವ್ಯಾಪಾರ ನಡೆಸಲು ಯಾರಿಗೂ ಅನುಮತಿ ಇಲ್ಲ। ಮನೆ ಬಾಗಿಲುಗಳಿಗೆ ತಳ್ಳುವ ಗಾಡಿಯ ಮುಖಾಂತರ ತರಕಾರಿ ಮಾರಲು ಅವಕಾಶವಿದೆ ಎಂದು ಸಗಟು ತರಕಾರಿ ವರ್ತಕರ ಸಂಘದ ರಮೇಶ್ ಅವರು ತಿಳಿಸಿದ್ದಾರೆ। ಇದೇ ಸಂದರ್ಭದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ವಾಸುದೇವ್ ಅವರು ಮಾತನಾಡಿ ಜಿಲ್ಲೆಯನ್ನ ಸಂಪೂರ್ಣ ಲಾಕ್ ಡೌನ್ ಮಾಡಲು ಒಪ್ಪಿಗೆ ಸೂಚಿಸಿದ್ದೇವೆ ಎಂದು ತಿಳಿಸಿದರು। ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಲಾಕ್ ಡೌನ್ ಯಶಸ್ವಿಯಾಗಲು ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ। ಇದನ್ನು ಸಾರ್ವಜನಿಕರು ಪಾಲಿಸುತ್ತಾರಾ ಕಾದು ನೋಡಬೇಕಾಗಿದೆ। ಜಿಲ್ಲಾಧಿಕಾರಿಗಳಿಗೆ ಸಭೆಯಲ್ಲಿ ಒಂದು ನಿರ್ಣಯ ಆಗಿರತಕ್ಕಂತದ್ದು ರಾಜ್ಯ ಸರ್ಕಾರ ಏನು ಲಾಕ್ ಡೌನ್ ಗೆ ಕೆಲವು ಮಾನದಂಡಗಳನ್ನು ಮಾಡಿದೆ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಹೇಳಿ ನಿರ್ಣಯ ಆಗಿದೆ। ಅದರಲ್ಲಿ ಎಸೆನ್ಷಿಯಲ್ ಕಮಾಡಿಟೀಸ್ ಬರುವಂತ ಸರ್ಗಟು ತರಕಾರಿ ವರ್ತಕರ ಸಂಘದಿಂದ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಕೂಡ ಸಮಯವನ್ನು ನಿಗದಿ ಮಾಡಿದೆ। ಆ ನಿಗದಿಯಲ್ಲಿ ಹೋಲ್ಸೇಲಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಅಂದ್ರೆ ಅಲ್ಲಿ ರೀಟೇಲ್ ಸಿಗೋದಿಲ್ಲ। ಶಿವಮೊಗ್ಗದ ಸಾರ್ವಜನಿಕರು ಕೂಡ ತಿಳ್ಕೋಬೇಕು ಇಲ್ಲಿ ಶಿವಮೊಗ್ಗ ಎಪಿಎಂಸಿಯಲ್ಲಿ ಕೇವಲ ಹೋಲ್ಸೇಲಿಗೆ ಮಾತ್ರ ಅವಕಾಶವನ್ನು ಮಾಡ್ಕೊಡಲಾಗಿದೆ। ಇಲ್ಲಿ ಚಿಲ್ಲರೆಗೆ ಯಾರೂ ಕೂಡ ಬರಬೇಡಿ। ಚಿಲ್ಲರೆಗಳಿಗೆ ಮಾರಾಟ ಮಾಡೋಕ್ಕೆ ನಮ್ಮ 35 ವಾರ್ಡಿಗೂ ಕೂಡ ದೂಕ ಗಾಡಿಗಳನ್ನು ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ। ಅಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತರಕಾರಿ ಬರುತ್ತೆ ಅಲ್ಲೇ ತಗೊಳ್ಳಿ। ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಏನು ಮೊದಲೇ ತರಕಾರಿ ವ್ಯಾಪಾರನ ಮಾಡ್ತಾ ಇದ್ದರು ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ। ಅದು ಕೇವಲ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಮಾತ್ರ ದೂಕ ಗಾಡಿಗೆ ಮಾತ್ರ ಮನೆ ಮನೆಗೆ ವ್ಯಾಪಾರ ಮಾಡುವಂಥವ್ರಿಗೆ ಮಾತ್ರ ಬೆಳಗ್ಗೆ 6 ರಿಂದ ಸಂಜೆ 6ರವರೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು। ಹಾಗಾಗಿ ತರಕಾರಿ ಸಿಗೋದೇ ಇಲ್ಲ ಅಂತ ತಿಳ್ಕೊಬೇಡಿ, ನಿಮ್ಮ ಮನೆ ಬಾಗಿಲಿಗೆ ತರಕಾರಿ ಬರುತ್ತೆ ಅಲ್ಲೇ ತಗೊಳ್ಳಿ। ಹಾಗಾಗಿ ಅಲ್ಲಿ ಹೋಲ್ಸೇಲ್ ಮಾತ್ರ ಕೊಡುವಂಥದ್ದು, ರೀಟೇಲ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ। ಆಮೇಲೆ ಅಲ್ಲಿ ರಸ್ತೆ ಮೇಲೆ ಕೂಡ ಮಾರ್ತಾರೆ ಅಂತ ಬರಬೇಡಿ, ಅಲ್ಲೂ ಕೂಡ ಮಾರೋದಿಲ್ಲ। ಯಾಕೆ ಅಂತ ಕೇಳಿದರೆ 35 ವಾರ್ಡಿಗೂ 35 ಗಾಡಿ ಮತ್ತು ತರಕಾರಿ ಅಲ್ಲೇ ಸಿಗೋದ್ರಿಂದ, ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಸಿಗೋದ್ರಿಂದ ಅಲ್ಲೇ ಸಿಗೋದ್ರಿಂದ ನೀವು ದಯವಿಟ್ಟು ಬರಬೇಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇವೆ। ಶಿವಮೊಗ್ಗದ ಇಂದಿನ ಪರಿಸ್ಥಿತಿಯಲ್ಲಿ 45%ಕ್ಕಿಂತ ಮೇಲೆ ಕೋವಿಡ್ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ನಾವು ಎಲ್ಲ ರೀತಿಯಲ್ಲಿ ಒಂದು ವಾರ ಅಥವಾ 12 ದಿನವೂ ಕಂಪ್ಲೀಟ್ ಲಾಕ್ಡೌನ್ ಮಾಡಲಿ, ಇದರಿಂದ ಆರೋಗ್ಯ ಮುಖ್ಯ, ಬದುಕು ಜೀವನ ಮಾಡೋದು ಯಾವತ್ತಿದ್ರೂ ಇರುತ್ತೆ, ಆದರೆ ಜೀವ ಉಳಿಸ್ಕೊಳ್ಬೇಕು. ಈ ಉದ್ದೇಶದಿಂದ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಪರವಾಗಿ ಎಲ್ಲ ವರ್ತಕರ ಮತ್ತು ಇಂಡಸ್ಟ್ರಿಯಲಿಸ್ಟ್ ಪರವಾಗಿ ಜಿಲ್ಲಾಡಳಿತ ಯಾವ ರೀತಿಯ ನಿರ್ಣಯ ತಗೊಳ್ಳುತ್ತೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತ ನಾವು ಈಗ ಆಶ್ವಾಸನೆಯನ್ನು ಕೊಟ್ಟಿರ್ತೇವೆ.